ಸುಭಾಷ್ ಚಂದ್ರ ಬೋಸ್ ಅರನ್ನ ಅಪಾರವಾಗಿ ಗೌರವಿಸ್ತಾ ಇದ್ದಂಥ ಮುಸಲೋನಿ ಅವರನ್ನು ಭೇಟಿ ಮಾಡಲಿಕ್ಕೆ ಹಿಂದೇಟ್ ಹಾಕಿದ್ದ ಹಾಕಿದ್ ಯಾಕೆ ಅನ್ನೋ ಪ್ರಶ್ನೆ ಮನಸ್ನಲ್ಲಿ ಹಾಗೆ ಉಳ್ಕೊಂಡಿತ್ತಲ್ವಾ ಅದರ ಮೂಲ ಇರೋದು ಇಕ್ಬಾಲ್ ಸಿದೇಹಿಯಲ್ಲಿ ಇಕ್ಬಾಲ್ ಸಿದೇಹಿ ಇಟಲಿಯ ದೂತಾವಾಸದಲ್ಲಿ ಇಟಲಿಯ ಸರ್ಕಾರದಲ್ಲಿ ವಿಶೇಷವಾದ ಪ್ರಭಾವವನ್ನು ಇಟ್ಟಿದ್ದ ಎಲ್ಲಿವರೆಗೂ ಅಂತಂದ್ರೆ ಅಲ್ಲಿನ ಸರ್ಕಾರದಲ್ಲೂ ಕೂಡ ಇವನ್ ಮಾತನ್ನು ಕೇಳುವಂತ ಕೆಲವು ಜನ ಇದ್ರು ಇದು ಮುಸಲೋನಿಗೂ ಚೆನ್ನಾಗಿ ಗೊತ್ತಿತ್ತು ಅಂತ ಇಕ್ಬಾಲ್ ಸಿದೇಹಿ ಸುಭಾಷ್ ಚಂದ್ರ ಬೋಸರನ್ನು ಭೇಟಿ ಮಾಡದೇ ಇರೋದು ಒಳ್ಳೆಯದು ಅಂತ ಮುಸಲವನಿಗ್ ಹೇಳಿದ್ದ ಅನ್ನೋದು ಒಂದು ಮಾತು ಯಾಕೆ ಸುಭಾಷ್ ಚಂದ್ರ ಬೋಸ್ರ ವಿರುದ್ಧ ಅವನಿಗೇನು ಆಕ್ರೋಶ ಇತ್ತು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರನ್ನ ಓಡಿಸಬೇಕು ಎನ್ನುವ ಪ್ರಯತ್ನದಲ್ಲಿ ಆತನು ಇನ್ವಾಲ್ವ್ ಆಗಿದ್ದ ಆದರೆ ಸುಭಾಷರ್ನ ಕಂಡ್ರೆ ಯಾಕೆ ಬೇಜಾರಿತ್ತು ಅಂತಂದ್ರೆ ಒಂದ್ಸಲ ಸುಭಾಷ್ ಚಂದ್ರ ಬೋಸರು ಮತ್ತು ಆತ ಮಾತಾಡ್ತಾ ಕೂತಿರುವಾಗ ಆತ ಹೇಳಿದ ಹಿಂದೂಸ್ತಾನಕ್ಕೆ ಸ್ವಾತಂತ್ರ್ಯ ಬರಬೇಕು ಆದರೆ ಹಿಂದೂಸ್ತಾನ ಡಿವೈಡ್ ಆಗಿ ಸ್ವಾತಂತ್ರ್ಯ ಸಿಗಬೇಕು ಅಂತ ಸುಭಾಷರು ಗಾಬರಿಯಾಗಿ ಕೇಳಿದ್ರು ಡಿವೈಡ್ ಆಗಿ ಅಂದರೆ ಏನರ್ಥ ಏನ್ ಡಿವೈಡ್ ಆಗಬೇಕು ಹಿಂದೂಸ್ತಾನ ಅಂದಾಗ ಆತ ಹೇಳ್ತಾನೆ ಮುಸಲ್ಮಾನರಿಗೊಂದು ಪ್ರತ್ಯೇಕ ಪಾಕಿಸ್ತಾನ ಹಿಂದೂಗಳು ಹಿಂದೂಸ್ತಾನ ಹಂಗೆ ಡಿವೈಡ್ ಆಗೋದಿದ್ರೆ ನಮಗೆ ಅಭ್ಯಂತರ ಇಲ್ಲ ಅಂತ ಈ ತರದ ಡಿವಿಷನ್ ಕಲ್ಪನೆ ಇದೆಯಲ್ಲ ಯಾವುದನ್ನ ಜಿನ್ನ ಪ್ರೇರಿತವಾಗಿರುವಂತ ಈ ಎಲ್ಲರೂ ಕೂಡ ತಲೆಗೆ ತುಂಬಿಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ರು ಅದೇ ರೀತಿ ಮೈಂಡ್ ವಾಶ್ ಮಾಡಲ್ಪಟ್ಟಂತ ವ್ಯಕ್ತಿ ಇಕ್ಬಾಲ್ ಸಿದೇಹಿ ಆತನನ್ನ ಖಂಡ ತುಂಡವಾಗಿ ಆತನನ್ನ ವಿರೋಧಿಸಿದಂತ ಸುಭಾಷ್ ಚಂದ್ರ ಬೋಸರು ಇದು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲದಂಥ ಮಾತು ಅಂತ ಹೇಳಿ ಮಾತು ತುಂಡರಿಸಿ ಎದ್ದು ಬಂದಿದ್ರು ಆತನೇ ಈಗ ಪಿನ್ ಮಾಡಿ ಯಾವ ಕಾರಣಕ್ಕೂ ಮುಸಲೋನಿ ಭೇಟಿ ಮಾಡಬಾರದು ಎನ್ನುವಂತ ಪ್ರಯತ್ನವನ್ನ ಮಾಡಿದ್ದ ಅಂತ ಇತಿಹಾಸಕಾರ ಹೇಳ್ತಾರೆ ಫೈನ್ ಅದೊಂದ್ ಕಡೆ ಇರಲಿ ಆದ್ರೆ ದುರಂತದ ಸಂಗತಿ ಅಂತಂದ್ರೆ ಈ ದೇಶದೊಳಗೊಂದು ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಎನ್ನುವಂತ ಮಾನಸಿಕ ಸ್ಥಿತಿ ನಿರ್ಮಾಣ ಆಗಿತ್ತಲ್ಲ ಅದೇ ದೌರ್ಭಾಗ್ಯದ ಸಂಗತಿ ಅಂತ ಬ್ರಿಟಿಷರು ತುಷ್ಟೀಕರಣ ಮಾಡ್ತಿದ್ರು ಅಥವಾ ಬ್ರಿಟಿಷರು ಹಿಂದೂಗಳಿಂದ ಮುಸಲ್ಮಾನರನ್ನ ಬೇರ್ಪಡಿಸ್ಲಿಕ್ಕೆ ಬೇಕಾಗಿರುವ ಎಲ್ಲ ಪ್ರಯತ್ನಗಳನ್ನ ಮಾಡ್ತಿದ್ರಲ್ಲ ಆದರೆ ದೌರ್ಭಾಗ್ಯದ ಸಂಗತಿ ಏನು ಅಂತಂದ್ರೆ ಆ ಮುಸಲ್ಮಾನರಿಗೆ ತಮ್ಮ ನಿಜವಾದ ಯೋಗ್ಯತೆಯನ್ನ ಪರಿಚಯಿಸಿಕೊಡುವಲ್ಲಿ ಹಿಂದೂಗಳು ಸೋತಿದ್ರು ಅಂತ ಹಿಂದೂ ನಾಯಕರುಗಳಿಗೆಲ್ಲ ಏನಿತ್ತು ಅಂತಂದ್ರೆ ಇವ್ರು ಏನ್ ಆಮಿಷ ಕೊಡ್ತಾರೋ ಅದಕ್ಕಿಂತ ಹೆಚ್ಚು ಆಮಿಷವನ್ನು ಕೊಟ್ಟು ನಾವು ಸೆಳ್ಕೊಳ್ಬಹುದು ಅಂತ ಮುಸಲ್ಮಾನರು ಒಂಥರ ಅವತ್ತಿನಿಂದ ಇವತ್ತಿನವರೆಗೂ ಈ ಪುಟ್ಟ ಶಿಶುಗಳಂತೆ ಒಂದು ಚಿಕ್ಕ ಮಕ್ಕಳ ತರ ಒಂದು ಚಾಕ್ಲೇಟ್ ಇವ್ರು ಕೊಟ್ಟರೆ ಆ ಕಡೆಗೆ ಹೋಗುತ್ತೆ ಈ ಕಡೆ ಎರಡು ಚಾಕ್ಲೇಟ್ ಕೊಟ್ಟರೆ ಈ ಕಡೆ ಬರುತ್ತೆ ಯಾರು ಚಾಕ್ಲೇಟ್ ಜಾಸ್ತಿ ತೋರಿಸ್ತಾರೋ ಆ ಕಡೆಗೆ ಹೋಗುತ್ತೆ ತನ್ನ ಬದುಕು ತನ್ನ ಜೀವನ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ಬೇಕು ಈ ಪ್ರಜ್ಞೆ ಯಾವತ್ತೂ ಇರಲಿಲ್ಲ ಬ್ರಿಟಿಷರು ಸ್ವಲ್ಪ ಆಮಿಷ ತೋರಿಸಿದರೆ ಬ್ರಿಟಿಷರ ಕಡೆಗೆ ಹಿಂದೂಗಳು ಅಥವಾ ಮಹಾತ್ಮ ಗಾಂಧೀಜಿ ಆಮಿಷ ತೋರಿಸಿದ್ರೆ ಮಹಾತ್ಮ ಗಾಂಧೀಜಿ ಕಡೆಗೆ ಬರುವಂತ ಆ ಕೆಟ್ಟ ಬುದ್ಧಿ ಇತ್ತಲ್ಲ ಅದ ಆನಂತರವೂ ಕೂಡ ಚೆನ್ನಾಗಿ ಬಳಸ್ಕೊಂಡ್ರು ಈಗಲೂ ಕೂಡ ಕಾಂಗ್ರೆಸ್ ಅದನ್ನೇ ಮಾಡುತ್ತಲ್ಲ ಅವ್ರಿಗೆ ಅದನ್ನ ಮಾಡ್ಕೊಡ್ತೀವಿ ಇದನ್ನ ಮಾಡ್ಕೊಡ್ತೀವಿ ಅಂತ ಹೇಳೋದ್ರ ಮೂಲಕ ಸೆಳೆದುಕೊಳ್ಳುವ ಪ್ರಯತ್ನ ಇದೆಯಲ್ಲ ಇದು ಕಾಂಗ್ರೆಸ್ಸಿನ ತಲೆಗೆ ಹೋಗಿರೋದು ಆವತ್ತಿಂದ ಅವರಿಗೆ ಅವರ ಯೋಗ್ಯತೆಯನ್ನು ಪರಿಚಯಿಸಿಕೊಡ್ಬೇಕಿತ್ತು ನೀವು ಭಾರತೀಯರೇ ಒಂದು ಕಾಲದಲ್ಲಿ ಹಿಂದೂಗಳೇ ಆಗಿದ್ದವರು ಒಳಗಾಗಿ ಹಿಂಗಾಗಿದ್ದೀರಾ ಇವತ್ತು ನಿಮ್ಮ ಮೂಲ ಕೇಂದ್ರ ನಿಮ್ಗೆ ಧಾರ್ಮಿಕವಾಗಿ ಮೆಕ್ಕ ಇರ್ಬೋದು ಆದರೆ ನಿಮ್ಮ ಮೂಲ ಸ್ಥಾನ ಭಾರತವೇ ಅನ್ನೋದನ್ನ ಮರಿಬೇಡಿ ಅನ್ನೋದನ್ನ ಅವರಿಗೆ ಸಮರ್ಥವಾಗಿ ತಿಳಿ ಹೇಳಬೇಕಿತ್ತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮಾಡ್ಲಿಕ್ಕೆ ಆಗಿರೋದನ್ನ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಅದು ನಮ್ಮ ದೋಷವೇ ಆಗಿತ್ತು ಅಂತ ಮಹಾತ್ಮ ಗಾಂಧೀಜಿಯು ಕೂಡ ಮೊಹಮ್ಮದ್ ಅಲಿ ಜಿನ್ನಾ ಜೊತೆಗೆ ನಡ್ಕೊಂಡ ರೀತಿ ಇತ್ತಲ್ಲ ಅದು ಕೆಲವು ಬಾರಿ ಚರ್ಚೆಗೆ ಒಳಗಾಗತ್ತೆ ಮೊಹಮ್ಮದ್ ಅಲಿ ಜಿನ್ನಾ ಒಬ್ಬ ಕಟ್ಟರ ಕಾಂಗ್ರೆಸ್ ಕಾರ್ಯಕರ್ತ ಮೋತಿಲಾಲ್ ನೆಹರು ಜೊತೆಗೆಲ್ಲ ಕೆಲಸ ಮಾಡಿರುವಂತ ವ್ಯಕ್ತಿ ಆತ ಆದರೆ ಕಾಲಕ್ರಮದಲ್ಲಿ ಕಾಂಗ್ರೆಸ್ನಲ್ಲಿ ಆತನನ್ನು ಮೂಲೆ ಗುಂಪು ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಆತ ಧಾರ್ಮಿಕ ವಿಚಾರವನ್ನ ಧಾರ್ಮಿಕ ಚಿಂತನೆಯ ಬಾಲವನ್ನು ಹಿಡ್ಕೊಂಡು ಹೋದ್ರೆ ತಾನ ಅಗಾಧವಾಗಿ ಬೆಳೆದು ನಿಲ್ಬಹುದು ಅಂತ ಅನ್ಕೊಂಡ ಅದರಂತೆ ಬೆಳೆದ ನಿಂತ ಆಮೇಲೆ ಕಾಂಗ್ರೆಸ್ ಗೌರವ ಕೊಡ್ಲಿಕ್ಕೆ ಶುರು ಮಾಡಿಬಿಡ್ತು ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಗೌರವ ಕೊಡ್ತು ಅಂತಂದ್ರೆ ಮಹಮದ್ ಅಲಿ ಜಿನ್ನಾರನ್ನ ಮಹಾತ್ಮ ಗಾಂಧೀಜಿ ಗೌರವದಿಂದ ಮಾತನಾಡಿಸಿದ್ರೆ ಆತ ಮಿಸ್ಟರ್ ಗಾಂಧಿ ಅಂತ ಏಕವಚನದಲ್ಲಿ ಕರೀತಿದ್ದ ಇಡೀ ದೇಶ ಮಹಾತ್ಮ ಅಂತ ಕರೆಯುವಾಗ ಆತ ಏಕವಚನದಲ್ಲೇ ಸಂಬೋಧಿಸ್ತಾ ಇದ್ದಿದ್ದು ಆತನ ಪ್ರಭಾವಕ್ಕೆ ಒಳಗಾದ ಜಾಗತಿಕ ಮಟ್ಟದ ಅನೇಕ ಮುಸಲ್ಮಾನರು ಪ್ರತ್ಯೇಕ ಪಾಕಿಸ್ತಾನ ಬೇಕು ಅಂತ ಅವತ್ತಿನಿಂದಲೂ ತಲೆಲಿ ಹಾಕೊಂಡ್ಬಿಟ್ಟಿದ್ರು ಅದನ್ನ ಕಂಠಮಟ್ಟ ಸುಭಾಷ್ ಚಂದ್ರ ಬೋಸರು ವಿರೋಧಿಸ್ತಾ ಇದ್ರು ಅದನ್ನೇ ಆತ ಸಹಿಸ್ಕೊಳ್ಳಿಕ್ಕಾಗದೆ ಸುಭಾಷರಿಗೂ ಮತ್ತು ಮುಸಲೋನಿಗೂ ಸಂಬಂಧವನ್ನ ನಿರಾಕರಿಸುವ ಪ್ರಯತ್ನ ಮಾಡಿದ್ದ ಆದರೆ ಸುಭಾಷ್ ಚಂದ್ರ ಬೋಸರ ಪ್ರಯತ್ನ ಎಷ್ಟರ ಮಟ್ಟಿಗಿತ್ತು ಅಂತಂದರೆ ಜರ್ಮನಿಗಂತೂ ಗೊತ್ತಾಗಿತ್ತು ನಾನು ಸಹಾಯ ಮಾಡಲಿ ಬಿಡಲಿ ಸುಭಾಷ್ ಚಂದ್ರ ಬೋಸರು ಭಾರತಕ್ಕೋಸ್ಕರ ಕೆಲಸ ಮಾಡೇ ಮಾಡ್ತಾರೆ ಅಂತ ಹೀಗಾಗಿ ಈ ಹಿಂದೆಯೇ ಅವರಿಗೆ ಫ್ರೀ ಇಂಡಿಯಾ ಸೆಂಟರ್ ಕಟ್ಟುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ರು ಹೆಸರೇ ಚೆನ್ನಾಗಿದೆ ನೋಡಿ ಫ್ರೀ ಇಂಡಿಯಾ ಸೆಂಟರ್ ಭಾರತವನ್ನು ಮುಕ್ತಗೊಳಿಸುವಂತ ಕೇಂದ್ರ ಅಂತ ಒಂದು ಸಂಸ್ಥೆಯನ್ನ ಮಾಡಿಕೊಂಡಿದ್ರು ಆ ಸಂಸ್ಥೆಗೆ ಎನ್ ಜಿ ಗಣಪುಲೆ ಎನ್ ಜಿ ಸ್ವಾಮಿ ಹಬೀಬು ರೆಹಮಾನ್ ಮತ್ತು ಎಂ ಆರ್ ವ್ಯಾಸ್ ಥರದ ಅನೇಕರು ಆರಂಭಿಕ ಹಂತದಲ್ಲಿ ಸಹಾಯಕ್ಕೆ ನಿಂತಿದ್ರು ಈ ಕಾಲಕ್ರಮದಲ್ಲಿ ಈ ಫ್ರೀ ಇಂಡಿಯಾ ಸೆಂಟರ್ನ ಪ್ರಭಾವ ಅದನ್ನು ನೆನ್ಪಿಟ್ಕೋಬೇಕು ಆವತ್ತಿನ ದಿನವನ್ನ ಸಾವಿರದ ಒಂಬೈನೂರ ನವೆಂಬರ್ ಎರಡನೇ ತಾರೀಕು ಫ್ರೀ ಇಂಡಿಯಾ ಸೆಂಟರ್ ಅದು ನಿರ್ಮಾಣಗೊಂಡಿದ್ದು ಫ್ರೀ ಇಂಡಿಯಾ ಸೆಂಟರ್ ನಿರ್ಮಾಣಗೊಂಡ ದಿನವೇ ಅದ್ಯಾಕೆ ನೆನ್ಪಿಟ್ಕೊಳ್ಬೇಕು ಅಂತ ಈ ಕಾರಣಕ್ಕೋಸ್ಕರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಫ್ರೀ ಇಂಡಿಯಾ ಸೆಂಟರ್ ನಿರ್ಮಾಣಗೊಂಡ ದಿನವೇ ಸುಭಾಷ್ ಚಂದ್ರ ಬೋಸರು ರಾಷ್ಟ್ರಕ್ಕೆ ತ್ರಿವರ್ಣ ಧ್ವಜವನ್ನು ಅಂಗೀಕರಿಸಿದ್ರು ಈ ತ್ರಿವರ್ಣ ಧ್ವಜದಲ್ಲಿ ಎಲ್ಲಿ ಚರಕಾದ ಆ ಸಿಂಬಲ್ ಇತ್ತೋ ಆ ಚರಕಾನ ಈಗ ಚಕ್ರ ಇದೆಯಲ್ಲ ಅಲ್ಲಿ ಮೊದಲು ಚರಕ ಇತ್ತು ಆ ಚರಕ ತೆಗೆದು ನೆಗಿತಾ ಇರುವಂತಹ ಹುಲಿಯ ಚಿತ್ರವನ್ನ ಸುಭಾಷ್ ಚಂದ್ರ ಬೋಸ್ ಅಳವಡಿಸಿಕೊಂಡಿದ್ರು ಹೀಗಾಗಿ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಧ್ವಜ ಯಾವುದಾದ್ರೂ ಇದ್ರೆ ಅದರಲ್ಲಿ ಹಾರುವಂತ ಹುಲಿಯ ಕಲ್ಪನೆ ಇದೆಯಲ್ಲ ಅದು ಶಸ್ತ್ರದ ಮೂಲಕ ಅಥವಾ ಶಕ್ತಿಯ ಆರಾಧನೆಯ ಮೂಲಕ ಸ್ವಾತಂತ್ರ್ಯ ಪಡ್ಕೊಂಡಿರುವಂತ ಕಲ್ಪನೆಯದ್ದಾದ್ರೆ ಅದೇ ಸಂದರ್ಭದಲ್ಲಿಯೇ ಸುಭಾಷ್ ಚಂದ್ರ ಬೋಸರ್ನ ಜನರೆಲ್ಲರೂ ಕೂಡ ನೇತಾಜಿ ಅಂತ ಕರೀಲಿಕ್ಕೆ ಶುರು ಮಾಡಿತ್ತು ನೇತಾಗಳು ಸಾವಿರಾರು ಜನ ಇರ್ಬೋದು ನೇತಾಜಿ ಒಬ್ರೆ ಅಂತ ಈ ಕಾರಣಕ್ಕೋಸ್ಕರ ಹೇಳೋದು ಅವತ್ತಿನ ದಿನ ಅವ್ರಿಗೆ ಸಿಕ್ಕ ಅಭಿತಾನ ಅದೇ ದಿನ ಸುಭಾಷ್ ಚಂದ್ರ ಬೋಸರು ಜೈ ಹಿಂದ್ ಅನ್ನುವಂಥ ಘೋಷಣೆಯನ್ನು ಕೊಟ್ಟಿದ್ದು ಅದೇ ದಿನದಿಂದ ಇನ್ ಮುಂದೆ ಯಾರಾದರೂ ಹೆದರಾಬಾದಲ್ಲಿ ಸಿಕ್ಕಿದ್ರೆ ಯಾರೇ ಎದುರುಗಿದ್ರು ಸಿಕ್ಕಿದ್ರೆ ನಾವು ಹಾಯ್ ಹಲೋ ಅಂತ ಹೇಳ್ತೀವಲ್ಲ ಜೈ ಹಿಂದ್ ಹೇಳಬೇಕು ಅಂತ ಮಿತ್ರ ಜೈ ಹಿಂದ್ ಅನ್ನುವಂಥದ್ದು ಸೈನಿಕರ ಒಂದು ಅವರ ಅವರ ಜೀವನದ ಘೋಷಣೆ ಆಗ್ಬಿಟ್ಟಿದೆ ಅಂತ ಈಗಲೂ ಯಾವ್ದಾದ್ರು ಸೈನಿಕರು ಸಿಕ್ಕಿದ್ರೆ ನೀವು ಬೇರೆನೂ ಹೇಳೋಕ್ಕೆ ಬದಲು ಒಮ್ಮೆ ಜೈ ಹಿಂದ್ ಅಂತ ಹೇಳಿ ಅದೇ ತರ ಪ್ರಖರವಾದ ಉತ್ತರ ತಕ್ಷಣಕ್ಕೆ ಬರುತ್ತೆ ಆತ ಯಾವ ಸ್ಥಿತಿಯಲ್ಲೇ ನಿಂತಿರಲಿ ಎಲ್ಲೇ ನಿಂತಿರಲಿ ಜೈ ಹಿಂದ್ ಅನ್ನೋದು ಆತನಿಗೆ ಅಷ್ಟೊಂದು ಸ್ಫೂರ್ತಿಯನ್ನು ಕೊಡುತ್ತೆ ಅದನ್ನು ಹುಟ್ಟಾಕಿದ್ದು ಸುಭಾಷ್ ಚಂದ್ರ ನಾವು ಅನ್ನೋದನ್ನ ಸಂದರ್ಭದಲ್ಲಿ ನೆನ್ಪಿಟ್ಕೊಳ್ಬೇಕು ಅಂತ ನನಗನ್ಸತ್ತೆ ಆದರೆ ಕಾಲಕ್ರಮದಲ್ಲಿ ಜರ್ಮನಿ ಏನು ಮಾಡ್ತು ಅಂತಂದ್ರೆ ಯಾವ ಫ್ರೀ ಇಂಡಿಯಾ ಸೆಂಟರ್ನ ಸುಭಾಷ್ ಚಂದ್ರ ಬೋಸರು ನಿರ್ಮಾಣ ಮಾಡ್ಕೊಂಡಿದ್ರು ಸುಭಾಷ್ ಚಂದ್ರ ಬೋಸರ ರಾಷ್ಟ್ರೀಯತೆಯನ್ನು ಮತ್ತು ಅವರ ರಾಷ್ಟ್ರಭಕ್ತಿಯ ಉತ್ಕಂಠತೆಯನ್ನು ನೋಡಿ ಅದೇ ಜರ್ಮನಿ ಆ ಫ್ರೀ ಇಂಡಿಯಾ ಸೆಂಟರ್ಗೆ ಅಪಾರವಾದ ಗೌರವ ಕೊಡಲಿಕ್ಕೆ ಶುರು ಮಾಡಿತು ಮಿತ್ರ ಬೇರೆ ರಾಷ್ಟ್ರದ ದೂತಾವಾಸಗಳು ಹೇಗಿರ್ತವೋ ಅದೇ ರೀತಿ ಫ್ರೀ ಇಂಡಿಯಾ ಸೆಂಟರ್ನೂ ಕೂಡ ಯಾವುದೋ ಒಂದು ರಾಷ್ಟ್ರದ ಅಧಿಕೃತ ಸಂಸ್ಥೆ ಅನ್ನೋ ಥರ ನೋಡ್ತಾ ಇತ್ತು ಅಷ್ಟೇ ಅಲ್ಲ ಜರ್ಮನಿಯ ವಿದೇಶಾಂಗ ಖಾತೆಯೊಳಗೆ ಭಾರತಕ್ಕೆ ಸಂಬಂಧಪಟ್ಟ ವ್ಯವಹಾರಗಳನ್ನು ನೋಡ್ಕೊಳ್ಳೋದಕ್ಕೆ ಒಂದು ವಿಶೇಷ ವಿಭಾಗವನ್ನು ತೆರೆಯಲಾಯಿತು ಸುಭಾಷ್ ಚಂದ್ರ ಬೋಸ್ ಅವರ ಪ್ರಭಾವ ಹೆಂಗಿತ್ತು ನೋಡಿ ಇಲ್ಲಿಗೆ ಮುಗಿಲಿಲ್ಲ ಆ ಯಾರ್ಯಾರು ಫ್ರೀ ಇಂಡಿಯಾ ಸೆಂಟರ್ನಲ್ಲಿ ಕೆಲಸ ಮಾಡ್ತಾರೋ ಅವ್ರನ್ನ ದೂತಾವಾಸ ಕಚೇರಿಯ ಸಿಬ್ಬಂದಿಗಳನ್ನ ನೋಡಿಕೊಳ್ಳುವಂತೆ ನೋಡಿಕೊಳ್ಳಲಾಗ್ತಾ ಇತ್ತು ಇಷ್ಟು ಗೌರವವನ್ನು ಜರ್ಮನಿ ಕೊಡ್ತು ಇಷ್ಟು ಸಾಲದಂತೆ ಜರ್ಮನಿಗೆ ಜರ್ಮನಿಗೆ ಒಂದು ಸ್ಪಷ್ಟವಾದ ಇನ್ಸ್ಟ್ರಕ್ಷನ್ ಇತ್ತು ಅಲ್ಲಿನ ಅಧಿಕಾರಿಗಳಿಗೆಲ್ಲ ಸುಭಾಷರ್ ಏನ್ ಕೇಳಿದ್ರು ವ್ಯವಸ್ಥೆ ಮಾಡಬೇಕು ಅಂತ ಹೀಗಾಗಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಜರ್ಮನಿ ತನ್ನದ್ದೇ ರೇಡಿಯೋದ್ರಲ್ಲಿ ಒಂದು ಭಾಗವನ್ನ ಮಾಡಿ ಅದನ್ನ ಆಜಾದ್ ಹಿಂದ್ ರೇಡಿಯೋ ಅಂತ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತು ಈ ಆಜಾದ್ ಹಿಂದ್ ರೇಡಿಯೋ ಆರಂಭದಲ್ಲಿ ಇವರೇ ಗಣಪುಲೆ ಇತ್ಯಾದಿಯಾಗಿ ನಾಲ್ಕೈದು ಜನ ತುಂಬಾ ಕೆಲಸ ಮಾಡ್ತಿದ್ರಲ್ಲ ಕಾಲಕ್ರಮದಲ್ಲಿ ಸುಭಾಷರ ವರ್ಚಸ್ಸು ಹೇಗೆ ಬೆಳೀತು ಅಂತಂದ್ರೆ ಅಲ್ಲಿ ಓದ್ಲಿಕ್ಕೆ ಅಂತಿದ್ದ ಅನೇಕ ವಿದ್ಯಾರ್ಥಿಗಳು ಸುಭಾಷರ ಜೊತೆಗೆ ಸೇರ್ಕೊಂಡು ಮಾಡಿಕೊಂಡಿದ್ರ ಪರಿಣಾಮವಾಗಿ ಆಜಾದ್ ಹಿಂದ್ ರೇಡಿಯೋ ಮೂಲಕ ಹದಿನಾಲ್ಕು ಭಾಷೆಗಳಲ್ಲಿ ಅವರಿಗೆ ಬೇಕಾಗಿರುವಂತ ವಿಚಾರಗಳು ನ್ಯೂಸ್ಗಳು ದೇಶಕ್ಕೆ ಸ್ಪ್ರೆಡ್ ಆಗ್ತಿದ್ದು ಈ ದೇಶಕ್ಕೆ ಸ್ಪ್ರೆಡ್ ಆಗಬೇಕು ಅಂತಂದ್ರೆ ಅಷ್ಟೊಂದು ಭಾಷೆಗಳ ಅಗತ್ಯ ಇದೆಯಲ್ಲ ಆ ಕಾರಣಕ್ಕೋಸ್ಕರ ಮೂಲೆ ಮೂಲೆಗೂ ಅದನ್ನ ರೀಚ್ ಮಾಡುವಂತ ಪ್ರಯತ್ನ ಮಾಡಲಾಗ್ತಿತ್ತು ಆಜಾದ್ ಹಿಂದಿನ ಈ ಕಾರ್ಯಕ್ರಮಗಳು ಹೇಗಿರ್ತಿದ್ವು ಅಂತಂದ್ರೆ ಆರಂಭದಲ್ಲಿ ಒಂದು ಸದ್ದು ಬರ್ತಿತ್ತು ಆಜಾದ್ ಹಿಂದ್ ಕಾಲಿಂಗ್ ಆಜಾದ್ ಹಿಂದ್ ಕಾಲಿಂಗ್ ಅಂತ ಬರ್ತಿತ್ತು ಅದರ ಜೊತೆಗೆ ಮುಂದೇನು ಬರ್ತಿತ್ತು ಅಂತಂದ್ರೆ ಒಂದು ಕವನ ಬರ್ತಿತ್ತು ಆ ಗೀತೆ ಹೇಗಿರುತ್ತಿತ್ತು ಅಂತಂದ್ರೆ ಗಾಜಿಯೋಮೆ ಬೂ ರಹೇಗಿ ಜಬ್ ತಕ್ ಇಮಾನ್ ಕಿ ಗಾಜಿಯೋಮೆ ಬೂ ರೇಗಿ ಜಬ್ ತಕ್ ಇಮಾನ್ ಕಿ ತೇ ಲಂದನ್ ತಕ್ಷಗಿ ತೇಗ ಹಿಂದೂಸ್ತಾನ ಕಿ ಎಲ್ಲಿವರೆಗೂ ನಮ್ಮೊಳಗೆ ರಾಷ್ಟ್ರಭಕ್ತಿಯ ಕಿಡಿ ಇರುತ್ತೋ ಅಲ್ಲಿಯವರೆಗೂ ಈ ಜ್ವಾಲೆ ತಖ್ತೆ ಲಂಡನ್ ತಕ್ ಚಲೇಗಿ ಲಂದನ್ನ ಲಂಡನ್ನಲ್ಲಿರುವಂಥ ರಾಜ್ಯ ಸಾಮ್ರಾಜ್ಯದವರೆಗೂ ಭಾರತದ ಈ ಜ್ವಾಲೆ ಮುಟ್ತಾನೆ ಇರುತ್ತೆ ಎನ್ನುವಂಥ ಆ ಶ್ಲೋಕ ಬರ್ತಿತ್ತು ಅಥವಾ ಆ ಸಾಲುಗಳು ಬರ್ತಿದ್ದು ಪಂಕ್ತಿ ಬರ್ತಿದ್ದು ಅದರ ಹಿಂದೆಯೇ ಸುಭಾಷ್ ಚಂದ್ರ ಬೋಸರು ಮಾತನಾಡೋದನಿ ನಾನು ಸುಭಾಷ್ ಚಂದ್ರ ಮಾತನಾಡ್ತಾ ಇದ್ದೇನೆ ಬ್ರಿಟಿಷರ ಕಣ್ಣಿಗೆ ಮಣ್ಣರಿಚಿ ನಾನು ಹಿಂದೂಸ್ತಾನದಿಂದ ಪಾರಾಗಿದ್ದೇನೆ ಆದರೆ ಬಂಧುಗಳೇ ಸ್ವಲ್ಪ ಪ್ರತೀಕ್ಷೆ ಮಾಡಿ ತಕ್ಕ ಸಮಯ ಬರುತ್ತಲೇ ನಾನು ಬಿರುಗಾಳಿಯಂತೆ ಹಿಂದೂಸ್ತಾನದ ಸರಹದ್ದಿನ ಮೇಲೆ ಪ್ರಕಟಗೊಳ್ಳುತ್ತೇನೆ ಬಂಧುಗಳೇ ಶ್ರದ್ಧೆಯನ್ನಿಡಿ ಮಾತೃಭೂಮಿಯ ಧ್ವಜ ಕೀರ್ತಿಯ ಮೇಲೆ ಅಂತ ಅವ್ರು ಹೇಳುವಂಥ ಆರಂಭಿಕ ಸಾಲುಗಳು ಬರ್ತಿದ್ವು ಆಮೇಲೆ ಉಳಿದಿದ್ದೆಲ್ಲ ಕಂಟಿನ್ಯೂ ಆಗ್ತಿತ್ತು ಇಮ್ಯಾಜಿನ್ ಮಾಡಿ ಮಿತ್ರರೆ ಮೊದಲನೇ ದಿನ ಈ ಮಾತನ್ನ ಜನ ಕೇಳಿದಾಗ ಅವ್ರಿಗೆ ಆಗಿರಬೇಕು ಅಲ್ಲಿವರೆಗೂ ಬ್ರಿಟಿಷರು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಸುಭಾಷ್ ಚಂದ್ರ ಬೋಸರು ಇವತ್ತು ಆಕ್ಸಿಡೆಂಟಲ್ ಸತ್ರು ಸುಭಾಷ್ ಚಂದ್ರ ಬೋಸ್ ಹಾಗಾದ್ರು ಸುಭಾಷ್ ಚಂದ್ರ ಬೋಸರು ಹೀಗಾದ್ರು ಹಿಂಗೆಲ್ಲ ಹೇಳ್ಕೊಂತಿರುವಾಗ ತಿರುಗ್ತಾ ಇರುವಾಗ ಸುಭಾಷ್ ಚಂದ್ರ ಬೋಸರ ಮಾತುಗಳನ್ನ ರೇಡಿಯೋ ಟ್ಯೂನ್ ಮಾಡಿದವನಿಗೆ ಒಮ್ಮೆ ಕೇಳಲಿಕ್ಕೆ ಸಿಕ್ಕ ತಕ್ಷಣ ಹೆಂಗಾಗಿರ್ಬೋದು ಅದರಲ್ಲೂ ಸುಭಾಷರು ಪದೇ ಪದೇ ಹೇಳ್ತಿದ್ದಾರೆ ನಾನು ಬಿರುಗಾಳಿಯಂತೆ ಬ್ರಿಟಿಷರ ಮೇಲೆ ಏರುಗುತ್ತೇನೆ ನಾನು ಭಾರತ ಬಿಟ್ಟು ಹೋಗಿದ್ದೀನಿ ಅಂತ ಮಾತ್ರಕ್ಕೆ ಭಾರತದಿಂದ ದೂರವಾಗ್ಬಿಡಲಿಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೊರಗೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೀನಿ ಅಗತ್ಯವಾಗಿರುವ ಈ ಕೆಲಸವನ್ನು ನಿರಂತರವಾಗಿ ಮಾಡ್ತಿದ್ದೀನಿ ಅಂತ ಅವ್ರು ಹೇಳೋ ಮಾತುಗಳ ಪ್ರಭಾವ ಹೆಂಗಿತ್ತು ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಮಾತುಗಳನ್ನು ಕೇಳಲಿಕ್ಕೆ ಜನ ತುದಿಗಾಲಿನಲ್ಲಿ ಇರ್ತಿದ್ರು ಬರೀ ಇಷ್ಟೇ ಅಲ್ಲ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನಿರಂತರವಾಗಿ ಅಲ್ಲಿನ ಲೋಕಲ್ ಜನರ ಸಹಕಾರ ಅಥವಾ ಅಲ್ಲಿರುವ ಭಾರತೀಯರ ಸಹಕಾರ ಸಿಗ್ತಾ ಇದ್ದಿದ್ದರಿಂದ ಆಜಾದ್ ಹಿಂದ್ ರೇಡಿಯೋ ಮೂಲೆ ಮೂಲಗೂ ತಲುಪಲಿಕ್ಕೆ ಶುರುವಾಗ್ಬಿಡ್ತು ಆದರೆ ಬ್ರಿಟಿಷರಿಗೆ ಸುಭಾಷ್ ಚಂದ್ರ ಬೋಸರು ಎಲ್ಲಿ ನಿಂತ್ಕೊಂಡು ಈ ರೇಡಿಯೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಎನ್ನುವಂಥ ಸುದ್ದಿ ಮಾತ್ರ ಗೊತ್ತಾಗಲಿಲ್ಲ ಆದರೆ ಪ್ರತಿನಿತ್ಯ ಸುಭಾಷ್ ಚಂದ್ರ ಬೋಸರು ಇವತ್ತು ಆಕ್ಸಿಡ್ಯಾಂಡಲ್ ಸತ್ರು ಅಲ್ಲಿ ಸತ್ರು ಇಲ್ಲಿ ಸತ್ರು ಅಂತ ಸುಳ್ಳು ಸುದ್ದಿ ಹಬ್ಬಿಸೋದನ್ನು ಮಾತ್ರ ಬಿಡಲೇ ಇಲ್ಲ ಸುಭಾಷರು ಕೂಡ ಅಷ್ಟೇ ರೇಡಿಯೋದ ಮೂಲಕ ಮಾತಾಡೋದನ್ನು ನಿಲ್ಲಿಸಲಿಲ್ಲ ಸುಭಾಷರನ್ನ ದೇಶ ಬಿಟ್ಟು ಓಡಿಸುವುದಿತ್ತು ಆದರೆ ಅವರೊಳಗಡಗಿದ್ದ ದೇಶಭಕ್ತಿಯ ಕಿಚ್ಚನ್ನು ತೆಗೆಯೋದು ಬ್ರಿಟಿಷರ ಕೈಗೂ ಸಾಧ್ಯ ಇರಲಿಲ್ಲ ಮಿತ್ರೆ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್